ಸಾಲಿಗ್ರಾಮ ತಾಲೂಕಿನ ಕಾಳಮನಕೊಪ್ಪಲು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರುದ್ರಾಭಿಷೇಕ ಮತ್ತು ಅಗ್ನಿಕೊಂಡೋತ್ಸವ ಕಾರ್ಯಕ್ರಮವು ವಿಶ್ವಕರ್ಮ ಮಹಾಸಂಸ್ಥಾನದ ಅನಂತ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಬಳಿಕ ಮಾತನಾಡಿದ ಗುರುಗಳು, ದೀಪದಲ್ಲಿ ಉರಿಯುವ ಜ್ಯೋತಿಯಲ್ಲಿ ಯಾವುದೇ ಜಾತಿ ಇಲ್ಲ, ಎಲ್ಲರಿಗೂ ಸಮಾನವಾದ ಬೆಳಕನ್ನು ನೀಡುವುದಷ್ಟೇ ಅದರ ಕರ್ತವ್ಯ. ಎಲ್ಲ ಗುರುಪೀಠಗಳು ಇಡೀ ಮನುಕುಲಕ್ಕಾಗಿ ಸೇವೆಯನ್ನು ಸಲ್ಲಿಸುವ ಕರ್ತವ್ಯವನ್ನು ಮಾಡುತ್ತಿವೆ. ನಾವುಗಳು ನಮ್ಮಲ್ಲಿರುವ ಅಹಂಕಾರವನ್ನು ತೊಲಗಿಸಿ ಎಲ್ಲರನ್ನು ಪ್ರೀತಿಸುವ, ಗೌರವಿಸುವ ಕೆಲಸವನ್ನು ಮಾಡುವ ಮೂಲಕ ಪ್ರತಿಯೊಬ್ಬರೂ ಕೂಡ ಒಟ್ಟಾಗಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಎಂದರು. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರುದ್ರಾಭಿಷೇಕ ಹಾಗೂ ಅಗ್ನಿಕೊಂಡೋತ್ಸವವನ್ನು ಕುಂದೂರಿನ ಅರುಣ್ ಕುಮಾರ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಹಾಗೂ ವೀರಭದ್ರ ಕುಣಿತವನ್ನು ಕುಂದೂರಿನ ಡಾಕ್ಟರ್ ಜಗದೀಶ್ ಅವರಿಂದ ನಡೆಸಲಾಯಿತು. ಬಳಿಕ ಶ್ರೀ ವೀರಭದ್ರ ಸ್ವಾಮಿಯ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ರಾಜಬೀದಿಗಳಲ್ಲಿ ದೇವರ ಪಲ್ಲಕ್ಕಿ ಉತ್ಸವ ನಡೆಸಲಾಯಿತು. ಇದೇ ವೇಳೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯವನ್ನು ಮಾಡಲಾಯಿತು. ದೇವತಾ ಕಾರ್ಯ ನಿಮಿತ್ತ ಇಡೀ ಗ್ರಾಮವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದು ವಿಶೇಷವಾಗಿತ್ತು. ಅಂತಂದ್ರೆ ಇಲ್ಲಿ ಒಂದು ನಾಲ್ಕಾರು ದೀಪಗಳನ್ನು ಹಚ್ಚಿಟ್ಟಿದ್ದೇವೆ ಅಂತ ಭಾವಿಸ್ಕೊಳ್ಳಿ. ಒಂದು ದೀಪಕ್ಕೆ ಒಂದು ಕಡಲೆಕಾಯಿ ಎಣ್ಣೆ ಹಾಕಿ ಹಚ್ಚಿಟ್ಟಿದ್ದೇವೆ, ಇನ್ನೊಂದಕ್ಕೆ ಹರಳೆಣ್ಣೆಯನ್ನು ಹಾಕಿ ಹಚ್ಚಿಟ್ಟಿದ್ದೇವೆ, ಇನ್ನೊಂದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಚ್ಚಿಟ್ಟಿದ್ದೇವೆ, ಇನ್ನೊಂದಕ್ಕೆ ತುಪ್ಪವನ್ನು ಹಾಕಿ ಹಚ್ಚಿಟ್ಟಿದ್ದೇವೆ. ಹೀಗೆ ಬೇರೆ ಬೇರೆ ತೈಲ ಬತ್ತಿ ಇತ್ಯಾದಿಗಳನ್ನ ಹಾಕಿ ಆ ದೀಪಗಳನ್ನು ಹಚ್ಚಿಟ್ಟಿದ್ದೇವೆ ಅಂತ ಭಾವಿಸ್ಕೊಳ್ಳಿ. ನಾವು ಕರಿತೇವೆ, ಓ ಇದು ಹರಳೆಣ್ಣೆಯ ದೀಪ, ಕಡಲೆಕಾಯಿ ಎಣ್ಣೆ ದೀಪ, ಕೊಬ್ಬರಿ ಎಣ್ಣೆ ದೀಪ, ತುಪ್ಪದ ದೀಪ ಅಂತ ಹೆಸರಿಸ್ತೇವಲ್ಲ ನಾವು. ಆದರೆ ಸತ್ಯ ಏನು ಗೊತ್ತಾ ಬಂಧುಗಳೇ, ಯಾವ ತೈಲ ಸಾಮಗ್ರಿಗಳಿಂದಲೇ ಉರಿಯಲಿ ಆ ದೀಪ, ಆದ್ರೆ ಅಲ್ಲಿ ಬರ್ತಕ್ಕಂತ ಆ ಜ್ಯೋತಿ ಇದೆಯಲ್ಲ, ಅದಕ್ಕೆ ಯಾವ್ದಾದ್ರು ಜಾತಿ ಹೇಳಲಿಕ್ಕೆ ಬರ್ತದ? ಎಲ್ಲರಿಗೆ ಸಮಾನವಾದಂತ ಬೆಳಕನ್ನ ಕೊಡ್ತಕ್ಕಂಥದ್ದು ಅಷ್ಟೇ ಅದರ ಕರ್ತವ್ಯ. ಹಾಗೆ ಎಲ್ಲೋ ಪೀಠಗಳು ಕೂಡ ಇಡೀ ಮನುಕುಲಕ್ಕಾಗಿಯೇ ತಮ್ಮ ಸೇವೆಯನ್ನ ಸಲ್ಲಿಸ್ತಕ್ಕಂಥ ಕರ್ತವ್ಯ.